ಸರ್, ಹರಿಯಾಣದಲ್ಲಿ ಮೋದಿ ಅವರು ಇವತ್ತು ಏನು ಸಿ ಎಂ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ? ಅವರಿಗೆ ದೇಶ ಆಳಿ ಅಂದರೆ ಅವ್ರು ನಾಗಮಂಗಲ ಗಣಪತಿ ರಾಜ್ಯದ ಮುಖ್ಯಮಂತ್ರಿ, ಅವರು ಪಕ್ಷದಲ್ಲಿ ಎಷ್ಟು ಜನ ಬೇಲ್ ಮೇಲವರೆ, ಎಷ್ಟು ಜನ ಎನ್ಕ್ವೈರಿ ಕಂಪ್ಲೀಟ್ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ರೆ ಗವರ್ನರ್ ಪೆಂಡಿಂಗ್ ಇಟ್ಕೊಂಡವ್ರೆ, ಅವ್ರದ್ದೆಲ್ಲ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯಂದು ಕೊಡಿಸ್ತಾರೆ ನೋಡ್ರಿ. ಪ್ರಜಾಪ್ರಭುತ್ವದಲ್ಲಿ ನೋಡ್ರಿ, ನಮ್ಮ ಪಕ್ಷ ಸ್ಪಷ್ಟವಾದಂಥ ನಿಲುವಿದೆ. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡು ಸೂಚನೆ ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಜೊತೆ ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಒಟ್ಟಾರೆ ಅವ್ರ ಜೊತೆಲಿ ಇದ್ದೀವಿ, ಯಾವ ಪ್ರಶ್ನೆನೂ ಇಲ್ಲ. ಕೇಸು ನಡೆಸಲ್ಲ, ಲೀಗಲ್ ಫೈಟ್, ಲೀಗಲ್ ಫೈಟ್ ಹೌದು. ಈಗ ಭ್ರಷ್ಟಾಚಾರ ಎಲ್ಲಿ ನಡೀತದೆ ಏನು ನಡೀತದೆ ಅಂತ ನಮಗಿಂತ ಚೆನ್ನಾಗಿ ಮೋದಿಯವ್ರಿಗೆ ಗೊತ್ತು. ದೇಶದ ಆಡಳಿತ ಮಾಡೋರಿಗೆ ಎಲ್ಲೆಲ್ಲಿ ಏನೇನು, ಹಿಂದೆ ಸರ್ಕಾರದಲ್ಲಿ ಏನಿತ್ತು, ಇವತ್ತು ಸರ್ಕಾರದಲ್ಲಿ ಏನಿದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಏನು ನಡೀತದೆ ಅಂತ ನಮಗಿಂತ ಜಸ್ತಾಗಿ ಮಾಹಿತಿ ಅವ್ರ ಹತ್ರ ಇದೆ. ಸೊ ಬುದ್ಧಿವಂತರಿದ್ದಾರೆ, ಮಾಡಲಿ, ರಾಜಕೀಯವಾಗಿ ಮಾತಾಡ್ತಾರೆ, ಮಾತಾಡ್ತೀವಿ. ಹ್ಞೂ, ಅವ್ರು ಹೇಳ್ಬಿಟ್ರು ಅಂತ ರಾಜೀನಾಮೆ ರೆಡಿ ಇರ್ತೀವಿ, ಬರೋಕೇಳಿ, ನಮ್ಮ ಮನೆಗೆ ಬೆಳಗ್ಗೆ ಹೊತ್ತು ಕೊಡಿಸ್ತೀವಿ ಕರ್ಕೊಂಡೋಗಿ. ಅವ್ರು ಹೇಳಿದ್ರು ನಾವು ರಾಜೀನಾಮೆ ಕೊಡಬೇಕು ಹೇಳ್ರಿ. ಅಯ್ಯೋ, ಎಲ್ಲ ಹರಿಯಾಣದಲ್ಲಿ ಮೋದಿ ಅವರು ಇವತ್ತು ಏನು ಸಿ ಎಂ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ? ಅವರಿಗೆ ದೇಶ ಆಳಿ ಅಂದರೆ ಅವ್ರು ನಾಗಮಂಗಲ ಗಣಪತಿ ರಾಜ್ಯದ ಮುಖ್ಯಮಂತ್ರಿ, ಅವರು ಪಕ್ಷದಲ್ಲಿ ಎಷ್ಟು ಜನ ಬೇಲ್ ಮೇಲವರೆ, ಎಷ್ಟು ಜನ ಎನ್ಕ್ವೈರಿ ಕಂಪ್ಲೀಟ್ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ರೆ ಗವರ್ನರ್ ಪೆಂಡಿಂಗ್ ಇಟ್ಕೊಂಡವ್ರೆ, ಅವ್ರದ್ದೆಲ್ಲ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯಂದು ಕೊಡಿಸ್ತಾರೆ ನೋಡ್ರಿ. ಪ್ರಜಾಪ್ರಭುತ್ವದಲ್ಲಿ ನೋಡ್ರಿ, ನಮ್ಮ ಪಕ್ಷ ಸ್ಪಷ್ಟವಾದಂಥ ನಿಲುವಿದೆ. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡು ಸೂಚನೆ ಕೊಟ್ಟಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಜೊತೆ ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಒಟ್ಟಾರೆ ಅವ್ರ ಜೊತೆಲಿ ಇದ್ದೀವಿ, ಯಾವ ಪ್ರಶ್ನೆನೂ ಇಲ್ಲ. ಕೇಸು ನಡೆಸಲ್ಲ, ಲೀಗಲ್ ಫೈಟ್, ಲೀಗಲ್ ಫೈಟ್ ಹೌದು. ಈಗ ಭ್ರಷ್ಟಾಚಾರ ಎಲ್ಲಿ ನಡೀತದೆ ಏನು ನಡೀತದೆ ಅಂತ ನಮಗಿಂತ ಚೆನ್ನಾಗಿ ಮೋದಿಯವ್ರಿಗೆ ಗೊತ್ತು. ದೇಶದ ಆಡಳಿತ ಮಾಡೋರಿಗೆ ಎಲ್ಲೆಲ್ಲಿ ಏನೇನು, ಹಿಂದೆ ಸರ್ಕಾರದಲ್ಲಿ ಏನಿತ್ತು, ಇವತ್ತು ಸರ್ಕಾರದಲ್ಲಿ ಏನಿದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಏನು ನಡೀತದೆ ಅಂತ ನಮಗಿಂತ ಜಸ್ತಾಗಿ ಮಾಹಿತಿ ಅವ್ರ ಹತ್ರ ಇದೆ. ಸೊ ಬುದ್ಧಿವಂತರಿದ್ದಾರೆ, ಮಾಡಲಿ, ರಾಜಕೀಯವಾಗಿ ಮಾತಾಡ್ತಾರೆ, ಮಾತಾಡ್ತೀವಿ. ಹ್ಞೂ, ಅವ್ರು ಹೇಳ್ಬಿಟ್ರು ಅಂತ ರಾಜೀನಾಮೆ ರೆಡಿ ಇರ್ತೀವಿ, ಬರೋಕೇಳಿ, ನಮ್ಮ ಮನೆಗೆ ಬೆಳಗ್ಗೆ ಹೊತ್ತು ಕೊಡಿಸ್ತೀವಿ ಕರ್ಕೊಂಡೋಗಿ. ಅವ್ರು ಹೇಳಿದ್ರು ನಾವು ರಾಜೀನಾಮೆ ಕೊಡಬೇಕು ಹೇಳ್ರಿ. ಅಯ್ಯೋ, ಎಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.